ಗಣಪ ಅಲ್ಲಲ್ಲ, ಗೋಲ್ಡನ್ ಸ್ಟಾರ್ ಗಣಪ. ಸದ್ಯಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ಅನೇಕ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋ ನಟ. ಅವ್ರ ಹುಟ್ಟುಹಬ್ಬಕ್ಕೆ ಅನೇಕ ಸಿನಿಮಾಗಳು ಅನೌನ್ಸ್ ಆಗೋದು ಇದೆ, ಹಾಗೂ ಅವರು ನಟನೆ ಮಾಡಿರುವ ಸಿನಿಮಾಗಳ ರಿಲೀಸ್ ಡೇಟ್ ಸಹ ಅನೌನ್ಸ್ ಆಗೋದು ಇದೆ. ಗಣೇಶ್ ಆಕ್ಟ್ ಮಾಡಿರೋ ಈ ವರ್ಷದ ಮೂರು ಸಿನಿಮಾಗಳು ಅಂದ್ರೆ ಗಾಳಿಪಟ 2, ತ್ರಿಬಲ್ ರೈಡಿಂಗ್ ಮತ್ತು ಸಿಂಪಲ್ ಸುನಿಯ ಸಖತ್ ಸಿನಿಮಾಗಳಿಂದ ಏನಾದರೂ ಗಣೇಶ್ ಅವರ ಹುಟ್ಟುಹಬ್ಬಕ್ಕೆ ಪ್ರಯುಕ್ತ ಗುಡ್ ನ್ಯೂಸ್ ಇದೆಯಾ ಅಂತ ಅನೇಕ ಮಂದಿ ಕೇಳ್ತಾ ಇದ್ರು. ಅದಕ್ಕೆ ಯಾವ ಸಿನಿಮಾದಿಂದ ಅಪ್ಡೇಟ್ ಬರ್ಬೋದು ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳಿಯೋಣ. ಯಾವುದೇ ಸಿನಿಮಾದಲ್ಲಿ ನಟನೆ ಮಾಡಿದ್ರು ಅಷ್ಟೊಂದೇನು ಸಕ್ಸಸ್ ಕಂಡಿಲ್ಲ, ಆದ್ರೆ ಯಾವತ್ತೂ ಬೇಡಿಕೆ ಕುಗ್ಗಿಲ್ಲ ನಮ್ಮ ಗಣೇಶನ್ಗೆ. ತ್ರಿಬಲ್ ರೈಡಿಂಗ್ ಸಿನಿಮಾ ಸೆಟ್ ಏರಿ ಬಹಳ ವರ್ಷ ಕಳೆದಿದೆ. ಗಣೇಶ್ಗೆ ಸಿನಿಮಾದಲ್ಲಿ ಮೂರು ಜನ ಹುಡುಗಿರು ನಾಯಕಿಯಾಗಿ ಕಾಣಿಸ್ಕೊತಾ ಇದ್ದಾರೆ. ಮುಖ್ಯ ಪಾತ್ರದಲ್ಲಿ ಗಣಪ ಮಿಂಚ್ತಾ ಇದ್ದಾನೆ. ಇದೊಂದು ಕಾಮಿಡಿಯನ್ ರೊಮ್ಯಾಂಟಿಕ್ ಸಿನಿಮಾ ಆದ ಕಾರಣದಿಂದ ಹಾಸ್ಯಕ್ಕೇನು ಸಿನಿಮಾದಲ್ಲಿ ಕಡಿಮೆ ಇಲ್ಲ ಬಿಡಿ. ಮುಕ್ಕಾಲ್ ಭಾಗ ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಡಬ್ಬಿಂಗ್ನಲ್ಲಿ ಬ್ಯುಸಿ ಆಗುತ್ತೆ. ಗಾಳಿಪಟ 2, ಯಾವ ರೀತಿ ಗಾಳಿಪಟ ಪಾರ್ಟ್ 1 ಒಂದು ಒಳ್ಳೆ ಟ್ರೆಂಡ್ ಶುರು ಮಾಡ್ತೋ ಅದೇ ರೀತಿ ಗಾಳಿಪಟ ಸಿನಿಮಾದ ಮುಂದುವರೆದ ಭಾಗವೇ ಗಾಳಿಪಟ 2. ಈ ಸಿನಿಮಾನ ನಮ್ಮ ಭಟ್ರು ನಿರ್ದೇಶನ ಮಾಡ್ತಿರೋದು ಗೊತ್ತೇ ಇದೆ. ಇನ್ನು ಶೂಟಿಂಗ್ ಕಂಪ್ಲೀಟ್ ಆಗಿ ಮುಕ್ಕಾಲ್ ಭಾಗ ಡಬ್ಬಿಂಗ್ ಮುಗಿಸಿರೋ ಚಿತ್ರತಂಡ ಹ್ಯಾಂಡ್ ವಿಶೇಷ ಅಂದ್ರೆ ಡಬ್ಬಿಂಗ್ ನಲ್ಲಿ ಜಗ್ಗಣ್ಣ ಕಾಣಿಸ್ಕೊಂಡಿದ್ದು ಎಲ್ಲೋ ತಲೆ ಗುಳ ಬಿಡ್ತಿದೆ. ಗಣೇಶ್ ಅವರ ಸಿನಿಮಾ ಕೆರಿಯರ್ ನಲ್ಲಿ ಈ ಸಿನಿಮಾ ಇನ್ನೊಂದು ಮೈಲಿಗಲ್ಲು ಸಾಧಿಸೋದು ಖಚಿತವಾಗಿದೆ. ಇನ್ನು ಸಿನಿಮಾದಲ್ಲಿ ಫ್ರೆಂಡ್ಶಿಪ್ಗೆ ಒಳ್ಳೆ ಪ್ರಾಮಾಣಿಕತೆ ಇದೆಯಂತೆ, ಹಾಗೂ ದಿಗಂತ್ ಮತ್ತು ಪವನ್ ಕುಮಾರ್ ಅವರು ಸಿನಿಮಾದಲ್ಲಿ ರಂಜಿಸೋದು ಪಕ್ಕ. ಸಿನಿಮಾದಲ್ಲಿ ನಾಯಕಿಯಾಗಿ ಶರ್ಮಿಳಾ ಮಾಂಡ್ರೆ, ಸೋನಾಲ್ ಮ್ಯಾಟ್ರೋ ಅಷ್ಟಲ್ಲದೆ ಚೈನಾ ಹೀರೋಯಿನ್ ಸಹ ನಾವು ಸಿನಿಮಾದಲ್ಲಿ ಕಾಣ್ಬೋದಾಗಿದೆ. ವಿಶೇಷ ಪಾತ್ರದಲ್ಲಿ ಋಷಿ ಹಾಗೂ ಅನಂತ್ ನಾಗ್ ಸರ್ ಅವರು ಸಿನಿಮಾದಲ್ಲಿ ನೋಡೋಕೆ ಸಿಗ್ತಾರೆ. ಕೌಲುದಾರಿ ಸಿನಿಮಾದಲ್ಲಿ ಮೋಡಿ ಮಾಡಿದ ಈ ಜೋಡಿ ಈ ಸಿನಿಮಾದಲ್ಲಿ ಏನು ಮೋಡಿ ಮಾಡ್ತಾರೆ ಅನ್ನೋದೇ ನನ್ನ ಕಟ್ಟ ಕಡೆಯ ಪ್ರಶ್ನೆ. ಹೇಳೋದು ಮರೆತುಬಿಟ್ಟೆ, ಈ ಸಿನಿಮಾದಲ್ಲಿ ಸೋನಾಲ್ ಮ್ಯಾಟ್ರೋ ಅವರು ಕರಾವಳಿ ಹುಡುಗಿಯಾಗಿ ತೆರೆ ಮೇಲೆ ಕಾಣಿಸ್ತಾ ಇದ್ದಾರೆ. ಇಷ್ಟು ಗಾಳಿಪಟ ಸಿನಿಮಾ ತಂಡದಿಂದ ಸಿಕ್ಕಿರುವ ಸುಳಿವುಗಳು ಸಖತ್. ಮೊದಲ ಬಾರಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅವ್ರ ಸಿನಿಮಾ ಕೆರಿಯರ್ನಲ್ಲೇ ಕುರುಡನ ಪಾತ್ರ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಸಖತ್ ಸಿನಿಮಾ ಒಂದು ರ್ಯಾಪ್ ಮೌಂಟನ್ ಪೋಸ್ಟರ್ ಮೂಲಕ ಒಂದು ಒಳ್ಳೆ ಸದ್ದು ಮಾಡ್ತು. ಇನ್ನು ಚಮಕ್ ಸಿನಿಮಾದ ನಂತರ ಮತ್ತೆ ಸಿಂಪಲ್ ಸುನಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಚಮಕ್ ಸಿನಿಮಾದ ಕತೆ ಸಿಂಪಲ್ ಆಗಿದ್ರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತು. ಇನ್ನು ಸಿನಿಮಾದಲ್ಲಿ ನಾಯಕಿಯಾಗಿ ನಿಶ್ವಿಕಾ ನಾಯ್ಡು ಕಾಣಿಸ್ಕೊಂತಿರೋದು ವಿಶೇಷ. ಹಾಸ್ಯ ನಟ ರಂಗಾಯಣ ರಘು ಸಿನಿಮಾದಲ್ಲಿ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ಸದ್ಯದಲ್ಲೇ ರಿಲೀಸ್ ಡೇಟ್ ಅಥವಾ ಟೀಸರ್ ರಿವೀಲ್ ಮಾಡ್ಬೋದು. ನನ್ನ ಪ್ರಕಾರ ಸಖತ್ ಸಿನಿಮಾದಿಂದ ಏನಾದರೂ ಸಖತ್ ನ್ಯೂಸ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಇನ್ನೂ ಅನೇಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಒಳ್ಳೆಯ ಯಶಸ್ಸನ್ನು ಕಾಣಬೇಕು ಅನ್ನೋದೇ ಸಿನಿಮಾ ಪ್ರೇಮಿಗಳ ಆಶಯವಾಗಿದೆ.